ಹೌದು ಅಶೋಕ್ ಸರ್ ಹತ್ರ ಇದು ಅಶೋಕ್ ಸರ್ ಕೇಳೋಣ ಅವ್ರ ಹೆಕ್ಕೆ ಇವತ್ತು ಬೆಳಗ್ಗೆ ಒಂದು 5 ಗಂಟೆಗೆ ಆದರೆ ಮೀಟ್ ಕರೀತಿದ್ರೆ ತುಂಬ ಕನ್ಫ್ಯೂಸ್ ಇರುತ್ತೆ. ಮೀಟ್ ಬಂದು ಮಿಷಿನಲ್ಲಿ ಕರಿಬೋದ ನಾಟಿ ಕೇಳಿ ಸರ್ ನಮಸ್ತೆ. ಯಾಕೆ ತುಂಬ ಜನ ಕೇಳಿದ್ದೀನಿ ಇದು ಯಾವುದು ಅವರು ಬಂದು ಮಿಷಿನಲ್ಲಿ ಕರಿತೀವಿ ಅಂತಾರೆ ಈಗೆಲ್ಲ ಎಚ್ ಎಫ್ ಜರ್ಸಿನ. ನಮ್ಮ ನಾಟಿ ಕೋವಲ್ಲಿ ಮಿಷಿನಲ್ಲಿ ಕರೆಯೋಕ್ಕಾಗಲ್ವಾ? ನಾಟಿ ನಾಟಿಕಾಗಿ ಕರು ಬೇಕು. ಕರು ಇಲ್ಲ ಅಂದ್ರೆ ಏನು ಕೊಡಿಲ್ಲ. ನಮ್ಮ ಹತ್ರ ಇದೆ ಮಿಷನ್, ಇದೆ ಮಿಷನ್ ಹಾಕಿದ್ದೀನಿ. ಬಟ್ ಮಿಷನ್ ಹಾಕ್ತೇ ಇದೆಲ್ಲ ಕೊಡಿಲ್ಲ. ಅದಕ್ಕೆ ನಾವು ಕೈಯಲ್ಲೇನೆ ಇರ್ಬೇಕು, ಕೈಯಲ್ಲೇನೆ ಕರಿಬೇಕು. ಮಿಷನ್ ಅಲ್ಲಿ ಹೆಚ್ಚು ಫೀಲ್ಡ್ ಆಗತ್ತೆ. ದೇಸಿ ಕೋ ಆಗಲ್ಲ. ಇಷ್ಟು ಶೆಡ್ನ ಇದು ಇಷ್ಟು ಶೆಡ್ನ 24 ಹಸು ಇದೆ. 24 4 5 ಕೊಡ್ತೇವೆ. ರಿಮೈನಿಂಗ್ ಎಲ್ಲ ಫೈಟಿಂಗ್ ಮಾಡ್ತಾರೆ. ಮಿಷನ್ ಹಾಕಿದ ಮೇಲೆ ಇಮಿಡಿಯೇಟ್ಲಿ ಫೈಟಿಂಗ್ ಮಾಡ್ತಾರೆ. ಅದಕ್ಕೆ ಎಲ್ಲ ಕರು ಇರಬೇಕು. ಮಿಷನ್ ವೆರಿ ಸೆನ್ಸಿಟಿವ್. ಏನ್ ಮಾಡಿದೆ ಅಂದ್ರೆ ನಾವು ಹಿಂಗ ಗಟ್ಟಿಗೆ ಕ್ಯಾಚ್ ಮಾಡಿ ಇರುತ್ತೆ, ಅದು ಎಲ್ಲ ಮಿಲ್ಕ್ ಎಲ್ಲ ಮೇಲ್ಕ್ ತಗೊಳ್ತಾರೆ. ಅದು ಮಿಲ್ಕೇ ಇರಲಿಲ್ಲ. ಆವತ್ತು ಏನ್ ಮಾಡಿದೆ ಅಂದ್ರೆ ನಾವು ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಈ ಮಿಷನ್ ಪ್ರೆಸ್ ಮಾಡಿ ಬ್ಲಡ್ ಬರ್ತದೆ. ಮರಿ ಹಾಲಿಲ್ಲ ಅಂದ್ರೆ ಏನೋ ಇದು ಮಿಷನ್ ಕೆಲಸ ಮಾಡ್ತಾನೆ ಇರ್ತದೆ. ನಾವು ಇದೇ ಹ್ಯೂಮನ್ ಐತೆ, ಅವ್ರು ಕಲ್ತಾ ಇದ್ದಾರೆ ನೋಡ್ತಾ ಅವ್ರಿಗೆ ಗೊತ್ತಾಗತ್ತೆ ಇದು ಮಿಲ್ಕ್ ಮೇಲ್ಗೆ ತಗೊಂಡಿದ್ದೇನೆ. ಅವತ್ತ ಸ್ಟಾಪ್ ಮಾಡ್ತಾರೆ. ಮಿಷನ್ ಕಾರ್ ಗೊತ್ತಿಲ್ಲ, ಅದು ಕೆಲಸ ಮಾಡ್ತಾನೆ ಹೋಗ್ತಾ ಇರ್ತದೆ. ಆ ಟೈಮ್ಲಿ ಏನಾಯ್ತು ಮಿಲ್ಕ್ ಇಲ್ಲ ಅಂದ್ರೆ ಬ್ಲಡ್ ಬರ್ತದೆ. ಅಂದ್ಕೊಂಡು ಆ ರಿಸ್ಕ್ ತಗೋಕು ನಾನು ರೆಡಿ ಇಲ್ಲ. ಅಂದ್ಕೊಂಡು ನಾನು ಮಿಷನ್ ಹಾಕಿದ್ದೀನಿ. 4 ಬಕೆಟ್ ಮಿಷನ್ ಇದೆ ನಮ್ಮ ಹತ್ರ. ಈಗ ಈ ಪೈಪ್ ಲೈನ್ ಎಲ್ಲ ಅದೇ ಮಿಷನ್ ಪೈಪ್ ಲೈನ್, ಇಲ್ಲಿ ಪೈಪ್ ಹಾಕಿ ಮಿಷನ್ ಹಾಕ್ಬೇಕು. ಆಗ್ತಾ ಇಲ್ಲ ಬೇಡ ಅಂದ್ರೆ ನಾನೆಲ್ಲ ಇದೆಲ್ಲ ಯೂಸ್ ಮಾಡ್ತಾ ಇಲ್ಲ. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಹಸುಗೆ ಡೇಂಜರ್ ಇದೆ. ಇದು ದೇಸಿ ಹಸು, ಅದೇ ಹೆಚ್ ಎಫ್ ಹಸು ಐತೆ. ಎಷ್ಟು ಮಿಲ್ಕ್ ಇಂತೆ ಅಷ್ಟು ಮಿಲ್ಕ್ ಡಿಸ್ಚಾರ್ಜ್ ಮಾಡೋದಕ್ಕೆ ಟ್ರೈ ಮಾಡ್ತದೆ. ಬಿಕಾಸ್ ಇಟ್ಕೊಂಡು ಇದು ಅದು ಡಿಸ್ಚಾರ್ಜ್ ಮಾಡಬೇಕು ಜಾಸ್ತಿ ಮಿಲ್ಕ್. ದೇಸಿ ಕೋ ದೂರ ಬಂದಿಲ್ಲ, ಅದೊಂದು ಸೆನ್ಸಿಟಿವ್, ಅದನ್ನು ಗೊತ್ತಾಗತ್ತೆ ಸಮಥಿಂಗ್ ಡಿಫ್ರೆನ್ಸ್. ಡಿಫ್ರೆನ್ಸ್ ಅನ್ನೋ ಮಿಲ್ಕ್ ಎಲ್ಲ ಮಿಲ್ಕ್ ಎತ್ತಿ ಬಿಡ್ತದೆ. ಮಾನವ ಇಪ್ಪುಡು ಇವತ್ತು ಇವರು ಬೆಂಬಲು ಇವ್ರು ಕಲಿತಾ ಇದ್ರು. ಇದು ಇದು ಬೆಂಬಲ್ಗಾಗಣ ಬೇರೆಯವ್ರು ಬಂದೆ ಮಿನಿಮಮ್ 1/2 ಲೀಟರ್ ಟು 1 ಲೀಟರ್ ಕಮ್ಮಿ ಬರ್ತದೆ, ಕಡಿಮೆ. ಅವ್ರಿಗೆ ಹೊಸ ಅವ್ರಿಗೆ 2-3 ದಿನ ಆಗಬೇಕು ಅಡ್ಜಸ್ಟ್ ಆಗುತ್ತೆ. ಅದು ಅದು ಮೈಂಡ್ ಫಿಕ್ಸ್ ಮಾಡಬೇಕು. ಅದು ವೆರಿ ಸೆನ್ಸಿಟಿವ್ ದೇಸಿ ಕೌಸ್. ಸರ್ ಈಗ ಟೋಟಲ್ ಆಗಿ ಓಕೆ ಅವ್ರ ಹತ್ರ ಇನ್ನೂ ಟ್ರಾವೆಲ್ ಮಾಡೋಣ ಬನ್ನಿ.